ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಂದಿನ ನಮ್ಮ ಟಾಪಿಕ್ ಏನಿದೆ ಅಂತ ನೀವು ವಿಡಿಯೋ ಟೈಟಲ್ ಮತ್ತು ತಮ್ನೆಲ್ನಲ್ಲಿಯೇ ನೋಡಿದ್ದೀರಾ. ಸ್ನೇಹಿತರೆ, ಮಂತ್ರವನ್ನು ಜಪಿಸುತ್ತಿದ್ದಂತೆ ನೆಲದಲ್ಲಿರುವಂಥ ನಿಧಿಯನ್ನು ನೋಡಿ, ಆ ನಿಧಿಯು ಎಷ್ಟು ಆಳದಲ್ಲಿದೆ ಅನ್ನೋದು ಸಹ ನಿಮಗೆ ಕಂಡು ಬರುತ್ತದೆ. ಸ್ನೇಹಿತರೆ, ಮಂತ್ರಗಳ ಶಕ್ತಿಯು ತುಂಬಾ ಅದ್ಭುತವಾಗಿರುತ್ತದೆ. ಮಂತ್ರಗಳ ಪ್ರಭಾವದಲ್ಲಿ ದೇವಾನುದೇವತೆಗಳು ಆಕರ್ಷಣೆಯಾಗುತ್ತಾ ಬರುತ್ತಾರೆ. ನಿಧಿ ದರ್ಶನ ಮಾಡುವಂಥ ಈ ಮಂತ್ರವನ್ನು ಭಗವಂತನಾದ ಶಿವನು ದತ್ತಾತ್ರೇಯರಿಗೆ ಹೇಳಿದ್ದರು. ಈ ಮಂತ್ರವು ನಿಮಗೆ ದತ್ತಾತ್ರೇಯ ತಂತ್ರಂ ಹೆಸರಿನ ಪ್ರಾಚೀನ ಪುಸ್ತಕದಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗಂತೂ ಹಣದ ಅವಶ್ಯಕತೆ ಖಂಡಿತ ಇರುತ್ತದೆ. ಆದರೆ ಇವರಿಗೆ ಗುರುವಿನ ಸರಿಯಾದ ಮಾರ್ಗದರ್ಶನ ಸಿಗದೇ ಇರದ ಕಾರಣ ಇವರು ಹೇಗಿರ್ತಾರೋ ಹಾಗೆ ಉಳಿದುಬಿಟ್ಟಿರ್ತಾರೆ. ಒಂದು ವೇಳೆ ನಿಮಗೆ ಸರಿಯಾದ ಗುರು ಅಥವಾ ಸರಿಯಾದ ಮಾಹಿತಿಯನ್ನು ತಿಳಿ ಹೇಳೋರು ಸಿಕ್ಕರೆ ಇಲ್ಲಿ ಖಂಡಿತ ನಿಮ್ಮ ಭಾಗ್ಯೋದಯವೂ ಆಗುತ್ತದೆ. ಆದರೆ ಈಗಿನ ದಿನಗಳಲ್ಲಿ ಯೋಗ್ಯ ಗುರುಗಳು ಸಿಗೋದು ತುಂಬಾ ಕಠಿಣವಾದ ಕೆಲಸ ಆಗಿದೆ. ನೆಲದಲ್ಲಿ ಅಡಗಿದ ನಿಧಿಯನ್ನು ನೋಡುವಂಥ ಈ ಮಂತ್ರವನ್ನು ನೀವು ಯಾವುದಾದ್ರೂ ಒಳ್ಳೆಯ ಮುಹೂರ್ತದಲ್ಲಿ ಶುಭ ದಿನಗಳಲ್ಲಿ ಪ್ರಯೋಗಿಸಬಹುದಾಗಿದೆ. ಯಾವ ದಿನ ಬೇಕಾದರೂ ಈ ಮಂತ್ರವನ್ನು ಒಂದು ಬಾರಿ ಜಪ ಮಾಡಬೇಕು. ಜಪ ಮಾಡುತ್ತಿದ್ದಂತೆ ನೆಲದಲ್ಲಿರುವಂಥ ನಿಧಿಯು ನಿಮಗೆ ಕಾಣುತ್ತದೆ. ಮಂತ್ರ ಯಾವುದು ಅಂತ ತಿಳಿಯೋಣ, ಬನ್ನಿರಿ. ಆದರೆ ಅದಕ್ಕೂ ಮುನ್ನ ಇಂಥದ್ದೇ ಒಳ್ಳೆಯ ರೀತಿಯ ಮಾಹಿತಿಗಳು ಇನ್ನಷ್ಟು ನಿಮಗೆ ನೋಡಲು ಇಷ್ಟವಿದ್ದರೆ ಚಾನಲ್ ಕೆಳಗಡೆ ಇರುವಂಥ ಕೆಂಪು ಬಟನ್ ಅತಿ ಪಕ್ಕದಲ್ಲಿನ ಬೆಲ್ ಅತಿ ಆಲ್ ಅಂತ ಕ್ಲಿಕ್ ಮಾಡಿ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಹಾಕೋದನ್ನು ಮರೆಯದಿರಿ. ಎಲ್ಲಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ಈ ಒಂದು ಮಾತನ್ನು ಹೇಳಲು ಇಷ್ಟಪಡ್ತೀವಿ. ಒಂದು ವೇಳೆ ಯಾವುದಾದ್ರೂ ನೆಲದಲ್ಲಿ ನೀವು ನಿಧಿಯನ್ನು ನೋಡಲು ಇಷ್ಟಪಡ್ತಾ ಇದ್ರೆ ಈ ಮಂತ್ರವನ್ನು ಆ ಸ್ಥಾನದಲ್ಲಿ ನಿಂತ್ಕೊಂಡು 108 ಬಾರಿ ಜಪ ಮಾಡಿ ಆ ಸ್ಥಾನದಲ್ಲಿ ಹಳದಿ ಬಣ್ಣದ ಸಾಸಿವೆ ಕಾಳುಗಳನ್ನು ಎಸೆಯೋದ್ರಿಂದ ಅಡಗಿದ ನಿಧಿ ಕಾಣಲು ಶುರು ಮಾಡುತ್ತದೆ. ಈ ಸಿರಿ ಸಂಪತ್ತನ್ನು ಪಡೆದುಕೊಂಡು ನೀವು ನಿಮ್ಮ ಬಡತನವನ್ನು ದೂರ ಮಾಡಬಹುದು. ಯಾರು ಇಲ್ಲಿ ಅಸಹಾಯಕರಾಗಿರ್ತಾರೋ ಅವರಿಗೆ ಸಿಕ್ಕಿರುವಂಥ ಧನ ಸಂಪತ್ತಿನಲ್ಲಿ 25% ನೀವು ದಾನ ಮಾಡಬೇಕು. ಪೂರ್ಣವಾಗಿ ನಿಮಗಾಗಿ ಇದನ್ನು ಬಳಸಬಾರದು, ಇಲ್ಲವಾದರೆ ಆ ಧನ ಸಂಪತ್ತು ಮರಳಿ ತನ್ನ ಸ್ಥಾನಕ್ಕೆ ಹೋಗುತ್ತದೆ. ಯಾಕಂದರೆ ಸ್ನೇಹಿತರೆ, ಇಲ್ಲಿ ಲಕ್ಷ್ಮಿಯ ಸ್ವಭಾವವು ಚಂಚಲವಾಗಿರುತ್ತದೆ. ತಾಯಿ ಲಕ್ಷ್ಮೀದೇವಿ ಒಂದೇ ಸ್ಥಾನದಲ್ಲಿ ಇರೋದಿಲ್ಲ. ಎಲ್ಲೇ ತನಕ ಈ ಧನ ಸಂಪತ್ತನ್ನು ನೀವು ಧರ್ಮ ಕಾರ್ಯಗಳಲ್ಲಿ ಬಳಸುವಿರೋ ಅಲ್ಲಿಯ ತನಕ ಈ ಧನ ಸಂಪತ್ತು ನಿಮ್ಮ ಜೊತೆ ಇರುತ್ತದೆ. ಒಂದು ವೇಳೆ ಈ ಧನ ಸಂಪತ್ತಿನ ಪ್ರಯೋಗವನ್ನು ನೀವು ಮಾಂಸ ಮದ್ಯಪಾನ ಸೇವನೆಗಳಲ್ಲಿ ಅಥವಾ ಕೆಟ್ಟ ವಿಷಯಗಳಲ್ಲಿ ಉಪಯೋಗ ಮಾಡಿದ್ರೆ ಆ ಧನ ಸಂಪತ್ತೆಲ್ಲ ಹಾರಿ ಹೋಗಿ ತನ್ನ ಸ್ಥಾನಕ್ಕೆ ಸೇರುತ್ತದೆ. ಹಾಗಾದರೆ ಬನ್ನಿ, ಧನ ಸಂಪತ್ತನ್ನು ನೋಡುವಂಥ ಮಂತ್ರವನ್ನು ತಿಳಿಯೋಣ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂಥ ಅಡಗಿದ ನಿಧಿಯನ್ನು ನೀವು ನೋಡಬಹುದು ಅಥವಾ ಬೇರೆ ಸ್ಥಾನದಲ್ಲಿ ಅಡಗಿದ ನಿಧಿಯನ್ನು ನೋಡಿ ಅದನ್ನು ಪಡೆದುಕೊಳ್ಳಬಹುದು. ಈ ಮಂತ್ರವು ಈ ಪ್ರಕಾರದಲ್ಲಿದೆ. ಕೇವಲ 108 ಬಾರಿ ಈ ಮಂತ್ರವನ್ನು ನೀವು ಜಪ ಮಾಡಬೇಕು. ಯಾವ ಸ್ಥಾನದಲ್ಲಿ ನೀವು ನಿಧಿ ನೋಡಲು ಇಷ್ಟಪಡ್ತಿರ್ತೀರೋ ಅಲ್ಲಿ ಹಳದಿ ಸಾಸಿವೆ ಕಾಳುಗಳನ್ನು ಎಸೆಯಬೇಕಷ್ಟೆ. ನಂತರ ಸ್ವತಃ ಅದು ಕಾಣಲು ಶುರುವಾಗುತ್ತದೆ. ಮಂತ್ರವು ಈ ಪ್ರಕಾರದಲ್ಲಿದೆ. ಓಂ ನಮೋ ವಿಘ್ನ ವಿನಾಶಾಯ ನಿಧಿ ದರ್ಶನ ಕುರು ಕುರು ಸ್ವಾಹ. ಸ್ನೇಹಿತರೆ, ಇದು ಬೀಜ ಮಂತ್ರವಾಗಿದೆ. ಇದನ್ನು ಭಗವಂತನಾದ ಶಿವನು ದತ್ತಾತ್ರೇಯ ಅವರಿಗೆ ತಿಳಿಸಿದರು. ಇದರ ಬಗ್ಗೆ ದತ್ತಾತ್ರೇಯ ತಂತ್ರ ಪುಸ್ತಕದಲ್ಲಿ ಇದೆ. ಈ ಮಂತ್ರವನ್ನು 108 ಬಾರಿ ಹಳದಿ ಸಾಸಿವೆ ಕಾಳುಗಳನ್ನು ಎಸೆಯಬೇಕು. ನಂತರ ನಿಧಿ ದರ್ಶನ ಆಗಲು ಶುರುವಾಗುತ್ತದೆ. ಮತ್ತಷ್ಟು ಇಂಥ ವಿಷಯಗಳನ್ನು ನಿಮಗೆ ತಿಳಿಯಲು ಇಷ್ಟ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು.